ಗುರಾಯಿಸ್ತಿಯ ಅನ್ನು ಒಂದೇ ಕಾರಣವನ್ನಿಟ್ಟುಕೊಂಡು ಏಕಾಏಕಿ ಗುಂಪೊಂದು ಹಲ್ಲೆ ನಡೆಸಿರುವಂತಹ ಘಟನೆ ಆನಂದ್ ಎಂಬುವರ ಮೇಲೆ ಹಲ್ಲೆಯಾಗಿದೆ. ಕೆಲಕಾಲ ಅಲ್ಲಿ ಉದ್ವಿಗ್ನ ಪರಿಸ್ಥಿತಿ ಕೂಡ ನಿರ್ಮಾಣಗೊಳ್ತು. ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪರಿಸ್ಥಿತಿಯನ್ನು ತಿಳಿಗೊಳಿಸುವಂತಹ ಕೆಲಸವನ್ನು ಈಗಾಗಲೇ ಮಾಡಿದ್ದಾರೆ. ಯಾಕೆ ಇದಾಯಿತು, ಏನು ಇದರ ಇಂಟೆನ್ಷನ್, ಏನು ಲಲಿತ್ ಸ್ಕೂಲ್ ಬಳಿನೇ ಯಾಕೆ ಈ ಗಲಾಟೆ ಆಗ್ತಾ ಇದೆ, ಈ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಯಾರೋ ಒಬ್ಬ ವ್ಯಕ್ತಿ ಬೇಕರಿ ಬಳಿ ನಿಂತಿದ್ದಾನಂತೆ, ಅವನು ಪಾಡ್ದು ಅವನು ಏನೋ ನೋಡಿದ್ದಾನೆ, ಅಷ್ಟಕ್ಕೆ ಗುರಾಯಿಸ್ತಿ ಅಂತ ಗಲಾಟೆ ಆಗಿದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರಳೀಧರ್. ಮುರಳೀಧರ್, ಗಲಾಟೆ ಹಿನ್ನೆಲೆ ಮತ್ತು ಈಗ ಅವರ ವಿರುದ್ಧ ತೆಗೆದುಕೊಂಡಿರುವಂತಹ ಆಕ್ಷನ್ ಏನು? ನೀವೇ ಏನಂದ್ರೆ, ಒಂದು ಮತವನ್ನ ಬೇರೊಬ್ರು ಹಾಕಿದ್ದಾರೆ ಅಂತ ಹೇಳಿ ಒಂದಿಷ್ಟು ಗೊಂದಲ ಆಗಿತ್ತು ಮತಗಟ್ಟೆಯಲ್ಲಿ. ಆ ಮತಗಟ್ಟೆಯಲ್ಲಿ ಗೊಂದಲ ಆದ ಸಂದರ್ಭದಲ್ಲಿ ಸಾರ್ವಜನಿಕರು ಸಾಕಷ್ಟು ಜನ ಅಲ್ಲಿಗೆ ಬಂದಿದ್ರು. ಯಾಕೆಂದ್ರೆ ಒಬ್ಬರ ಮತವನ್ನ ಬೇರೊಬ್ಬರು ಯಾರೋ ಮತವನ್ನ ಚಲಾಯಿಸಿ ಹೊರಟೋಗಿದ್ರು. ಆ ಹಿನ್ನೆಲೆಯಲ್ಲಿ ಅಲ್ಲಿ ಪ್ರಶ್ನೆಯನ್ನ ಮಾಡೋ ಸಂದರ್ಭ ಈ ಗಲಾಟೆನ ನಡೆದಿರುವಂತದ್ದು. ಯಾರೋ ಒಬ್ಬ ವ್ಯಕ್ತಿ ಅದನ್ನ ನೋಡ್ಲಿಕ್ಕೆ ಬಂದ ಸಂದರ್ಭದಲ್ಲಿ ಇನ್ನೊಂದು ಪಕ್ಷದ ಕಾರ್ಯಕರ್ತರು ಯಾರೋ ಬಂದಿರ್ತಾರೆ. ಬಂದಿದ್ದ ಸಂದರ್ಭದಲ್ಲಿ ಯಾಕೆ ಗುರಾಯಿಸ್ತೀಯ ಅಂತ ಹೇಳಿ ಅಲ್ಲಿ ಹಲ್ಲೆಯನ್ನ ಮಾಡಿರುವಂತದ್ದು. ಹಲ್ಲೆ ಮಾಡಿದ ಬಳಿಕ ಒಂದಷ್ಟು ಬಿಗುವಿನ ವಾತಾವರಣ ಆ ಮತಗಟ್ಟೆಯಲ್ಲಿ ನಿರ್ಮಾಣ ಆಗಿತ್ತು. ತಕ್ಷಣವೇ ಪೊಲೀಸರು ಸ್ಥಳಕ್ಕೆ ಆಗಮಿಸಿದ್ರು. ಸ್ಥಳಕ್ಕೆ ಆಗಮಿಸಿದ ಬಳಿಕ ಇಡೀ ಪ್ರಕರಣವನ್ನ ತಿಳಿಯನ್ನ ಮಾಡುವಂತಹದ್ದು ಮತ್ತು ಇಡೀ ಘಟನೆ ಏನಿತ್ತು, ಗಲಾಟೆ ಏನಿತ್ತು, ಅದನ್ನ ತಿಳಿ ಮಾಡೋ ಪ್ರಯತ್ನಗಳನ್ನು ಕೂಡ ಮಾಡಿದ್ರು. ಸದ್ಯಕ್ಕೀಗ ಯಾರ್ಯಾರು ಈ ಹಲ್ಲೆಯನ್ನ ಮಾಡಿ ಪರಾರಿಯಾದ್ರು ಅನ್ನೋದ್ರ ಬಗ್ಗೆ ಈಗ ರಾಜರಾಜೇಶ್ವರಿ ನಗರ ಪೊಲೀಸರು ಫೈಂಡ್ ಔಟ್ ಮಾಡೋ ಒಂದಷ್ಟು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಪ್ರಕರಣವನ್ನು ಕೂಡ ದಾಖಲಿಸಿಕೊಂಡು ಏನು ಅನಾಮಿಕರ ಯಾರಿದ್ರು ಮತ್ತು ಹೊಡೆಸ್ಕೊಂಡಂತ ಅಮಾಯಕ ಯಾರಿದ್ರು ಆತನನ್ನು ಕೂಡ ಫೈಂಡ್ ಔಟ್ ಮಾಡೋ ಅಂತ ಕೆಲಸಗಳನ್ನು ಕೂಡ ಈಗ ಮಾಡ್ತಾ ಇರೋದು. ದಿವ್ಯಾ, ಥ್ಯಾಂಕ್ ಯು ಮುರಳಿ ನಿಮ್ಮೆಲ್ಲ ಮಾಹಿತಿಗೆ. ಮಾಡಕ್ ಹೋಗ್ಬಾರ್ದು ಏನು.